ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕೊಟ್ಟವರು ಬಸವಣ್ಣನವರು. ಕಾಂಗ್ರೆಸ್ ಇದ್ದಾಗ ಅನುಭವ ಮಂಟಪದ ನೀಲಿ ನಕ್ಷೆ ಆಯಿತು, ಬಿ ಜೆ ಪಿ ಸರ್ಕಾರ ಬಂದಾಗ ಅನುಭವ ಮಂಟಪಕ್ಕೆ ಒಂದೇ ಎಟ್ ಎ ಟೈಮ್ 600 crore ಮಂಜೂರು ಮಾಡಿದ್ರು. ಎಲ್ಲರನ್ನ ನನ್ನವರು ಅನ್ನುವಂಥ ತಪ್ಪಿಕೊಂಡುವಂಥ ಮಹಾಪುರುಷನಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಆನಂದವನ್ನುಂಟು ಮಾಡಿದೆ. ಬಸವಣ್ಣನವರು ಸಾಂಸ್ಕೃತಿಕ ನಾಯಕಲಿಕ್ಕೆ ಎಲ್ಲ ರೀತಿಯಿಂದ ಕಾರಣಗಳು ಉಂಟು. ಒಂದು ಮೊದಲನೇದು ಜಗತ್ತಿಗೆ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕೊಟ್ಟವರು ಬಸವಣ್ಣನವರು. ಆ ದಿಸೆಯಲ್ಲಿ ಅವರು ಸಾಂಸ್ಕೃತಿಕ ನಾಯಕ. ಅದಲ್ಲದೇ ಕನ್ನಡ ನೆಲದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಿಗಾಗಿ ಮೊಟ್ಟ ಮೊದಲು ಲಿಂಗಾಯತ್ ಧರ್ಮವನ್ನು ಕೊಟ್ಟವರು ಬಸವಣ್ಣನವರು. ಆ ದೃಷ್ಟಿಯಿಂದಲೂ ಅವರು ಸಾಂಸ್ಕೃತಿಕ ನಾಯಕಕ್ಕೆ ಅರ್ಹರು. ಅಷ್ಟೇ ಅಲ್ಲ, 196,000 ಚರಜಂಗಮರು, 770 ಅಮರಗಣಗಳಿಗೆ ಎಲ್ಲರಿಗೂ ನಾಯಕ ಬಸವಣ್ಣನವರೇ. ಆ ದೃಷ್ಟಿಯಿಂದಲೂ ಅವರು ಸಾಂಸ್ಕೃತಿಕ ನಾಯಕಕ್ಕೆ ಬಹಳ ಅರ್ಥಪೂರ್ಣವಾಗಿ ಅವರು ಅರ್ಹರು. ಅಷ್ಟೇ ಅಲ್ಲ, ಅಸ್ಪೃಶ್ಯತೆ ಮೊಟ್ಟ ಮೊದಲು ಅಸ್ಪೃಶ್ಯ ಜನಾಂಗವನ್ನು ಅಪ್ಪಿ ಮುಟ್ಟಿ ಆಲಂಗಿಸಿ ಅವರನ್ನು ತಲೆ ಮೇಲೆ ಇಟ್ಟುಕೊಂಡು ಅಪ್ಪ ಬೊಪ್ಪ ಎಂದು ತಮ್ಮ ನಿಜ ಜೀವನದಲ್ಲಿ ಅವರನ್ನು ಅಪ್ಪಿಕೊಂಡಂಥ ಮೊಟ್ಟ ಮೊದಲು ಮಹಾಪುರುಷ ಬಸವಣ್ಣನವರು. ಹೆಣ್ಣು ಮಕ್ಕಳಿಗೆ ಜೀವನದ ಎಲ್ಲ ರಂಗದಲ್ಲಿ ಸಮಾನತೆಯನ್ನು ಕೊಟ್ಟರು. ಅಲ್ಲಂಪ್ರಭುವಿನಂಥ ಮಹಾಯೋಗಿಗಳ ಜೊತೆ ಚರ್ಚೆ ವಾದ ಮಾಡುವಂಥ ಒಂದು ಯೋಗ್ಯತೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಒಂದು ಸೇರು 2 ಸೇರು ಅಕ್ಕಿ ಹೆಚ್ಚಿ ತಗೊಂಡು ಬಂದರೆ ವಾಪಸ್ ಕಳಿಸುವಂಥ ಪ್ರಾಮಾಣಿಕತೆಯನ್ನು ಅವರು ಮೆರೆದರು. ಸತ್ಯಕ ಶರಣಿ ಬೀದಿಯಲ್ಲಿ ಬಂಗಾರ ನಾಣ್ಯಗಳು ಬಿದ್ದರೂ ಕಸ ಅಂತದನ್ನು ಮೂಲೆ ಗುಂಪು ಮಾಡಿದ್ರೆ ವಿನಃ ಅದಕ್ಕೆ ಸ್ಪರ್ಶ ಮಾಡಲಿಲ್ಲ. ಇಂಥ ಪ್ರಾಮಾಣಿಕತೆಯ ಜೀವನವನ್ನು ನಡೆಸುವಂಥ ಒಂದು ಶಕ್ತಿ ಆ ಶರಣೀಯರಿಗೆ ಶರಣರಿಗೆ ಬಂದಿತ್ತು. ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡಿಗರಿಗಾಗಿ ಸರ್ವ ಜನಾಂಗವನ್ನು ಸರ್ವ ಜಾತಿ ಮತ ಪಂಥ ಭೇದ ಇಲ್ಲದೇ ಎಲ್ಲರನ್ನ ನನ್ನವರು ಅನ್ನುವಂಥ ತಪ್ಪಿಕೊಂಡುವಂಥ ಮಹಾಪುರುಷನಿಗೆ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಆನಂದವನ್ನುಂಟು ಮಾಡಿದೆ. ಅಷ್ಟೇ ಅಲ್ಲ, ಇಡೀ ಎಲ್ಲರಿಗೂ ಕನ್ನಡಿಗರೆಲ್ಲರಿಗೂ ಆ ಖುಷಿಯನ್ನು ತಂದಿದೆ. ಇದಕ್ಕೆ ಎಲ್ಲರದು ಬಹಳ ಸಂತಸವನ್ನು ಹಂಚಿಕೊಳ್ತಾ ಇದ್ದಾರೆ. ಆ ದಿಸೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಅದರಲ್ಲಿ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈಗ ಘೋಷಣೆ ಅಂತೂ ಆಯ್ತು, ಮತ್ತೆ ಬಸವತತ್ವ ಪ್ರಚಾರ ಅಥವಾ ಪ್ರಸಾರ ಮಾಡೋ ಬಗ್ಗೆ ಸರ್ಕಾರಕ್ಕೆ ನಿಮ್ಮ ಸಲಹೆ ಸೂಚನೆ? ಅದನ್ನು ನಾವೆಲ್ಲ ಮಠದ ಸೇರಿ ಒಂದು ಯೋಜನೆ ಮಾಡಿ ಮುಖ್ಯಮಂತ್ರಿಗೆ ಸಲ್ಲಿಸಬೇಕಂತ ಅದ್ರ ಬಗ್ಗೆ ಚಿಂತನೆ ನಡೆದು ಕೆಲವರು ಸಾಹಿತಿಗಳು ಮಠಾಧೀಶರು ಸೇರಿಕೊಂಡು ಚಿಂತನೆ ಮಾಡಿ ಸರ್ಕಾರಕ್ಕೊಂದು ಅದನ್ನು ಒಂದು ಪ್ರೊಜೆಕ್ಟ್ ಆಗಿ ಒಂದು ಕೊಡಬೇಕು ಅಂತ ಆಲೋಚನೆ ಇದೆ ಅದ್ರ ಬಗ್ಗೆ. ಈಗ ಕಳೆದ ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದ್ದ ಸಂದರ್ಭದಲ್ಲಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಬಿಜಾಪುರ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ಅಂತ ಹೆಸರು ಕೊಟ್ಟಿದ್ದರು. ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ, ವಚನ ಸಂಪುಟ, ಮತ್ತೆ ಈಗ ಸಂಸ್ಕೃತ ನಾಯಕ ಅಂತ ಅಂದ್ರೆ ಬೇರೆ ಮುಖ್ಯಮಂತ್ರಿಗಳಿಗಿಂತ ಸಿದ್ದರಾಮಯ್ಯನವರು ಜಾಸ್ತಿ ಬಸವ ತತ್ವನ ನುಡಿದಂತೆ ನಡೆದು ಅವರಲ್ಲಿ ತತ್ವ ಸಿದ್ಧಾಂತ ಜಾಸ್ತಿ ಇದೆ ಅಂತ ಆ ತರ ಅಂತ ಅನಿಸುತ್ತ. ಬಸವಣ್ಣನವರ ಬಗ್ಗೆ ಎಲ್ಲರೂ ಸಮ್ಮತಿ ಸೂಚಿಸುವಂಥವ್ರು. ಅವರೊಬ್ರು ಹೆಚ್ಚು ಕಡಿಮೆ ಅಂತ ನಮಗೇನು ಹಂಗೆ ಅನಿಸಿರಲಿಲ್ಲ. ಹಿಂದೆ ಮುಖ್ಯಮಂತ್ರಿ ಅನುಭವ ಮಂಟಪಕ್ಕಾಗಿ 600 crore ಕೊಟ್ಟವರು ಹಿಂದಿನ ಮುಖ್ಯಮಂತ್ರಿಗಳೇ ಇದ್ದಾರೆ. ಏನು ಬಸವಣ್ಣನ ಕಾರ್ಯನೇ ವಿಶ್ವಸಮ್ಮತ ಸರ್ವಸಮ್ಮತ ತತ್ವ ಇದೆ. ಆ ದೃಷ್ಟಿಯಿಂದ ಎಲ್ಲರೂ ಅದಕ್ಕೆ ಪ್ರೋತ್ಸಾಹನೆ ಮಾಡ್ತಾರೆ. ಆಯಾ ಸಂದರ್ಭ ಆಯಾ ಕಾಲ ಆ ಸಂಬಂಧ ಇರ್ತದೆ ವಿನಃ ಅದಕ್ಕೆ ಈಗ ಹಿಂದಿನ ಕಾಲದಲ್ಲಿ ಕಾಂಗ್ರೆಸ್ ಇದ್ದಾಗ ಅನುಭವ ಮಂಟಪದ ನೀಲಿ ನಕ್ಷೆ ಆಯಿತು, ಬಿ ಜೆ ಪಿ ಸರ್ಕಾರ ಬಂದಾಗ ಅನುಭವ ಮಂಟಪಕ್ಕೆ ಒಂದೇ ಎಟ್ ಎ ಟೈಮ್ 600 crore ಮಂಜೂರು ಮಾಡಿದ್ರು. ಅದೇನು ಸಣ್ಣದಲ್ಲ, ಅದನ್ನು ದೊಡ್ಡ ಸಾಧನೆಯೇ. ಆ ದಿಸೆಯಲ್ಲಿ ಸಿದ್ದರಾಮಯ್ಯವರು ಬಸವಣ್ಣವರ ಬಗ್ಗೆ ಅಪಾರ ಅಭಿಮಾನಿ ಉಳ್ಳವರು. ಅವರು ಈ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ದು ನಮಗೆಲ್ಲರಿಗೂ ಖುಷಿ ತಂದಿದೆ. ಸ್ವತಂತ್ರ ಧರ್ಮ ಬಗ್ಗೆ ಹೋರಾಟದ ಮುಂದೆ ಏನು ನೀವು? ಅದರ ಸ್ವತಂತ್ರ ಧರ್ಮದ ಬಗ್ಗೆ ನಾವು ಮೊದಲ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ
ಅದನ್ನು ಜಾಗೃತಿ ನಾವು ಮಾಡ್ತೀವಿ. ಈ ಜಾಗೃತಿ ಮಾಡಿ ಅದರ ಬಗ್ಗೆ ಅವೇರ್ನೆಸ್ ತಂದು ಆ ಕಾರ್ಯವನ್ನು ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.